ನಗು ಹಾಡು ಡ್ಯಾನ್ಸ್ ಮಾಡು ಏನ್ ಬೇಕಾದ್ರೂ ಮಾಡು. ಅರ್ಸನ್ ಕೋಪ ಆಳ್ ಮೇಲೆ ಅನ್ನೋ ಮಾತು ಸುಳ್ಳಲ್ಲ. ಅದ್ಯಾಕೆ ಜೋರಾಗಿ ಹೊಡೆದಿದ್ದು? ಕ್ಷಮಿಸ್ಬಿಡು. ಈ ಕಡೆ ದೌಡ ಹಲ್ಲು ಅಲ್ಗಾಡ್ತಾ ಇದೆ ಗೊತ್ತಾ? ಮೊದ್ಲೇ ಹುಳ ಹಿಡ್ದಿತ್ತು, ಎಲ್ಲಡ್ಕ ಹಾಕಿ ಹಾಕಿ ಮಂಡಾಗಿತ್ತು, ಅದ್ರ ಮೇಲೆ ಈಗ ಏಟ್ ಬಿದ್ದಿದ್ದು. ಇನ್ನಿ ಹಲ್ಲಿನ ಕತೆ ಗೋವಿಂದ, ಯಾವಾಗ ಉದ್ರ ಬೀಳತ್ತೋ ಗೊತ್ತಿಲ್ಲ. ಈಗಲೂ ನಾವು ತಡ್ಕೊಳಕ್ ಆಗ್ತಾ ಇಲ್ಲ. ಅಷ್ಟ್ ಜೋರಾಗಿ ಯಾಕೆ ಹೊಡಿಬೇಕಿತ್ತು? ಸುಮ್ನೆ ಕೆನ್ನೆ ತಟ್ಬಿಟ್ಟಿದ್ರೆ ಸಾಕಾಗ್ತಿರ್ಲಿಲ್ವಾ? ಏನ್ ಮಾಡ್ಲಿ, ನಾನು ಇರೋದೇ ಹಾಗೆ. ಮಾವನ ಎದುರಿದ್ದಾಗ ಸೊಸೆ, ಆ ಮಕ್ಳು ಎದುರಿದ್ದಾಗ ಅತ್ತಿಗೆ, ಮಾಯಾ ಸನ್ನಿಧಿ ಎದುರಿದ್ದಾಗ ಅಕ್ಕ, ಆಫೀಸ್ನಲ್ಲಿ ಬಾಸು, ಫ್ರೆಂಡ್ಸ್ ಜೊತೆ ಇದ್ದಾಗ ಫ್ರೆಂಡ್. ಎಲ್ಲಿ ಯಾವಾಗ ಯಾವ ರೋಲ್ ಮಾಡ್ತಿರ್ತೀನೋ ಆ ರೋಲಿಗೆ ತಕ್ಕ ಹಾಗೆ ಆಕ್ಟಿಂಗ್ ಮಾಡಬೇಕಾಗತ್ತೆ. ಆಕ್ಟಿಂಗ್ ಮಾಡೋವಾಗ ನಾನು ನಾನಾಗಿರಲ್ಲ, ಆ ಪಾತ್ರದಲ್ಲೇ ಕಳೆದು ಹೋಗ್ಬಿಡ್ತೀನಿ, ನನ್ನ ನಾನೇ ಮರ್ತ್ಬಿಡ್ತೀನಿ. ನಿನಗೆ ಗೊತ್ತಲ್ಲ, ಎಲ್ಲ ಗೊತ್ತು ಬಿಡಿ. ನನ್ನ ಎತ್ತಿನ ಗುಟ್ಟು ನನಗೆ ಗೊತ್ತಿರೋದಿಲ್ವಾ? ಹೌದು, ಸನ್ನಿಧಿಗೆ ಯಾಕೆ ಅಷ್ಟೊಂದು ಬೈದಿತ್ತು? ಬೈಯೋದಾದ್ರೆ ಒಂದೆರಡು ಬೈದು ನಿಲ್ಸೋದಲ್ವಾ? ನಾನು ಹೊಡಿದೇ ಇದ್ದಿದ್ರೆ ನಿನ್ ಬೈಯೋದ್ ನಿಲ್ಲಿಸ್ತಾನೆ ಇಲ್ಲಲ್ಲ. ಆ ಹುಡುಗಿನ ಅಲ್ಲೇ ಕತ್ತೆ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಇಲ್ಲಿರೋ ತಲೆನೋವೇ ಸಾಕಾಗಿದೆ, ಅದ್ರ ಮೇಲೆ ಯೂಳ್ರಾಗ್ಲೇ ಬೇರೆ. ಅವತ್ ಬಂದಾಗ್ಲೇನೆ ಹೇಳಿದ್ದೆ, ಸುಮ್ಮನೆ ಬಂದವಳು ಬಂದಾಗೆ ಹೋಗು, ಊರಿನ ಉಸಾಬ್ರಿ ಎಲ್ಲ ಬೇಡ ಅಂತ ಹೇಳಲಿಲ್ಲ. ಬೇತಾಳದ ಬೆನ್ನೆತ್ ಹೋದ್ಲು. ಇವತ್ತು ಹಾಗೆ ಮಾಡಿದ್ಲು, ಒಟ್ಟು ಕೋಪ ಬಂತು. ಇವತ್ತಿನ ಕೋಪ ಅವತ್ತಿನ ಕೋಪ ಒಟ್ಟಿಗೆ ಸೇರಿಸಿ ಒಂದೇ ಸಲ ಬೈದಾಕ್ಬಿಟ್ಟೆ. ಪರವಾಗಿಲ್ಲ ಬಿಡು, ನೀನ್ ಬೈದಿದ್ದು ಸೂಪರ್ ಆಗಿತ್ತು. ಅಲ್ಲ, ನಿಮ್ ಮೈದ್ನ ನೋಡಿದ್ರೆ ಎಳೆ ಮಗು ತರ ಇದ್ದಾನೆ. ಇವಳು ಸೂರ್ಪಣಕ್ಕೆ, ಅವಳು ಎಲ್ಲಿಂದ ತಂದು ಕಟ್ಟಿದ್ರಿ ಅವನ್ಗೆ? ಏನೋ ಲೆಕ್ಕಾಚಾರ ಹಾಕ್ತಂದೆ, ಏನ್ ಮಾಡೋದು? ಎಂಥ ಬುದ್ಧಿವಂತರು ತಪ್ಪು ಮಾಡ್ತಾರೆ. ಒಂದೊಂದ್ಸಲ ನಮ್ಮ ಲೆಕ್ಕಾಚಾರನೂ ತಲೆ ಕೆಳಗಾಗತ್ತ. ಆದರೆ ಇನ್ನು ಭಯ ಇಲ್ಲ ಬಿಡು. ಅವಳು ಕನಸಲ್ಲೂ ಸಹ ಈ ತೋಟದ ಮನೆ ಬಗ್ಗೆ ಅವಳು ಥಿಂಕ್ ಕೂಡ ಮಾಡಲ್ಲ. ಹಾಗೆ ಹೇಳಬೇಡಿ ನೀವು, ಆ ಅಮ್ಮನ ವಿಷಯದಲ್ಲಿ ಮೈ ಮರಿಬೇಡಿ. ನಿಮ್ಮ ಜೋಪಾನ ನೀವು ಮಾಡಬೇಕು. ಅವಳೇನೋ ಸಾಮಾನ್ಯದವಳಲ್ಲ. ಅಕಸ್ಮಾತ್ ನೀವೇನಾದ್ರೂ ಇವತ್ತು ಫೋನ್ ಮಾಡಿಲ್ಲ ಅಂದಿದ್ದಿದ್ರೆ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡಿ. ಹಾಂ, ಅರ್ಧ ಜೀವ ಆಗೋಗಿದ್ದೆ. ಅವರು ಸಡನ್ ಆಗಿ ಹೊರಟ್ರು, ನೀನು ನೋಡಿದ್ರೆ ಫೋನ್ ಎತ್ಕೊಳ್ತಿಲ್ಲ. ನೆನೆಸ್ಕೊಂಡ್ರೆ ಜೀವ ನಡಗತ್ತೆ. ಇನ್ನೊಂದು ಅರ್ಧ ಗಂಟೆಲಿ ನಾವು ರೀಚ್ ಆಗ್ತೀವಿ, ಇನ್ನತ್ರ ಜಾಸ್ತಿ ಟೈಮ್ ಇಲ್ಲ. ಆಯ್ತಮ್ಮರೆ, ನನ್ನ ಕೈಯಲ್ಲಿ ಏನ್ ಮಾಡೋಕ್ಕಾಗತ್ತೋ ನೋಡ್ತೀನಿ. ಬಿ ಕೇರ್ಫುಲ್, ಸತ್ರೆ ಇಬ್ರು ಸಾಯ್ತೀವಿ, ಬದುಕಿದ್ರೆ ಇಬ್ರು ಬದುಕ್ತೀವಿ. ಹೇಗ್ ಮ್ಯಾನೇಜ್ ಮಾಡ್ತೀವಿ ಮಾಡ. ಸರಿ ಸರಿ, ಮಾವ ಬಂದ್ರು, ನಾವೀಗ್ಲೇ ಹೊರಡ್ತಾ ಇದೀವಿ. ಮ್ಯಾನೇಜರ್ ಸಿಕ್ಕಿದ್ರಾ? ಸಿಕ್ತು. ಆ ಕುಡುಕನ ಎಲ್ಲಿಂದ ಕರ್ಕೊಂಡು ಬಂದೆ? ಅವನಾ? ನಮ್ ಪಕ್ಕದೂರ್ನವನು. ನೀವು ಸಂತೆಗೆ ಬಂದಿದ್ದ, ಆಗ್ಲೇ ಅರ್ಧ ಕುಡ್ದಿದ್ದ, ಅದ್ರ ಮೇಲೆ ನಾನೊಂದಿಷ್ಟು ದುಡ್ಡು, ಇನ್ನೊಂದಿಷ್ಟು ಎಂಡ ಕೊಟ್ಟೆ. ನಶೆ ತಲೆಗೇರಿ ಪ್ರಜ್ಞೆ ತಪ್ಪ ಬಿದ್ದಿದ್ದ, ತಗೊಂಬಂದು ಅಲ್ಲಿ ಬಿಸಾಡ್ದೆ.
ನನ್ನ ಪುಟಿಯ ಯಾಕ ಕಣ್ಣು ಬೀಳಲಿಲ್ಲ ಸನಿಧಿ ವಾಟ್ ಹ್ಯಾಪೆಂಡ್ ಯಾಕೆ ಅಳ್ತಿದ್ದೀರಾ ಅದಕ್ಕೆ ಅಳಬೇಡಿ ಈಗ ಏನಾಯ್ತು ಅಂತ ಅಳ್ತಿದ್ದೀರಾ ಅಣ್ಣ ಸಿಕ್ಕಿಲ್ಲ ಅಂತನಾ ನಮ್ಮ ಅದೃಷ್ಟ ಚೆನ್ನಾಗಿರಲಿಲ್ಲ ಅದಕ್ಕೆ ನೀವೇನ್ ಮಾಡಕಾಗುತ್ತೆ ಅವನು ಸಿಕ್ಕೇ ಸಿಕ್ತಾನೆ ಅಂತ ನಂಬಿಕೆ ಇಟ್ಕೊಂಡಿದ್ರಿ ನಿರಾಶೆ ಆಗದಾಗ ಈ ತರ ಅಳು ಬರತ್ ಸಹಜ ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ ಗರಿ ಗರಿ ಸರಿ ಗರಿ 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 ಸರಿ ಗರಿ ಗಮ ಮಮ ಪದ ಈಗ ಆಗ್ತಿರೋದು ನಮಗೆ ಇದೆ ಫಸ್ಟ್ ಟೈಮ್ ಅಲ್ಲ ಸನಿಧಿ ನಿದ ನಿದ ಬಮ ಪದ ನಿದ ನಿದ ಬಮ ಪದ ನಿದ ನಿದ ಸಾನಿ ಸಾನಿ ಅಣ್ಣ ಅಲ್ಲಿರಬಹುದು ಇಲ್ಲಿರಬಹುದು ಅಂತ ಯಾರು ಯಾರೋ ಹೇಳೋರು ಅದನ್ನ ನಂಬ್ಕೊಂಡು ನಾವು ಹುಡುಕೊಂಡು ಹೋಗೋದು ಆದ್ರೆ ಅಣ್ಣ ಅಲ್ಲಿ ಇರ್ತಿರಲಿಲ್ಲ ನಾವು ಬರಿಕೇಲ್ ವಾಪಸ್ ಬರೋದು ಇದು ಎಷ್ಟೊಂದು ಸಲ ಆಗಿದೆ ಗೊತ್ತಾ ನನಗೆ ಗೊತ್ತು यारू नन्मा नंबल अंत पापंगे नन मुख तोर्स नाचिके आगते पापंग रूढ़ी आगे इदिक्किंत केट सिचुएशन फेस यारो हेळोरु अल्लि नदी हत्र ओंदु बॉडी बिद्दिदे इन्नेल्लो ट्रेन अडि यारो बिद्द सत् होगिद्दारे अंत ಅದು ಅಣ್ಣನೇ ಇರಬಹುದು ಅಂತ ನಾವು ಟೆನ್ಷನ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಆದ್ರೆ ಅದು ಬೇರೆ ಯಾರೋ ಆಗಿರೋರು ಅದೆಲ್ಲ ಕಂಪೇರ್ ಮಾಡಿದ್ರೆ ಇವತ್ತಾಗಿತ್ತು ಏನು ಅಲ್ಲ ಅಪ್ಪ ಕಾಯ್ತಿದ್ದಾರೆ ಬನ್ನಿ ಅದಕ್ಕೆ ಹೋಗೋಣ ಅದಕ್ಕೆ ನೀವು ಹೀಗೆ ಅಳ್ತಾ ಇದ್ರೆ ಅಪ್ಪ ಇನ್ನಷ್ಟು ಬೇಜಾರು ಮಾಡ್ಕೊತಾರೆ ಈಗ ಇರೋದಕ್ಕಿಂತ ಪರಿಸ್ಥಿತಿ ಇನ್ನೂ ಕಷ್ಟ ಆಗುತ್ತೆ ಅಪ್ಪನ ಸಮಾಧಾನ ಮಾಡೋಕೆ ನಮ್ಮ ಕೈಲಿ ಯಾರಿಗೂ ಆಗಲ್ಲ ನಾವು ಧೈರ್ಯವಾಗಿದ್ರೆ ಅಪ್ಪನು ಒಂದು ಹದದಲ್ಲಿ ಇರ್ತಾರೆ ಬನ್ನಿ ಎಲ್ಲ ನಾಟಕ ಕಣ್ಣೀರು ಹಾಕಿದ್ರೆ ಅನುಕಂಪ ತೋರಿಸ್ತಾರೆ ಅಂತ ತಾನೇನೋ ದೊಡ್ಡ ಜನ ಅಂತ ಶೋ ಆಫ್ ಮಾಡೋಕೆ ಹೋದೆ ಶೋ ನಡೆಯಲಿಲ್ಲ ಫ್ಲಾಪ್ ಆಯ್ತು ಇನ್ನಾದರೂ ಸುಮ್ಮನೆ ಮನೆಯಲ್ಲಿ ಬಿದ್ದಿರು ಇಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ಕಷ್ಟ ಇದೆ ಸನಿಧಿ ಇನ್ನು ಹೀಗಾಗೋದಕ್ಕೆ ಬಿಡಬಾರ್ದು ಅವನಿಯಲ್ಲಿ ಎಲ್ಲೋ ಒಂದ್ ಕಡೆ ಇದ್ದಾನೆ ಉಸಿರಾಡ್ತಾ ಇದ್ದಾನೆ ಉಸಿರಿನೂ ನಿಂತಿಲ್ಲ ಹೆದರಬೇಡಿ ನೀವು ಒಂದು ಮಾತು ಹೇಳಿ ಇನ್ನು ಒಂದ್ ನಿಮಿಷದಲ್ಲಿ ಉಸಿರು ನಿಲ್ಲಿಸ್ಬಿಡ್ತೀನಿ ಬೇಡ ಬೇಡ ಅಂಥ ಸಂದರ್ಭ ಬಂದ್ರೆ ನಾನೇ ಹೇಳ್ತೀನಿ ಅಲ್ಲಿವರೆಗೂ ಉಸಿರಾಡ್ತಾ ಇರಲಿ ಕೆಂಡನ ಸೆರಗಲ್ ಇಟ್ಕೊಂಡು ಎಷ್ಟು ದಿನ ಅಂತ ಇರಕ್ಕಾಗುತ್ತೆ ಒಂದಲ್ಲ ಒಂದ ದಿನ ನಮ್ಮನ್ನ ಸುಟ್ಟುಬಿಡುತ್ತೆ ಮುಗಿಸ್ಬಿಡಿ ನಿಮಗೂ ಆರಾಮ ನನಗೂ ಆರಾಮ ಅದು ಹಾಗಾಗಲ್ಲ ನನಗೆ ಅವನು ಬೇಕು ಅವನು ಜೀವಂತವಾಗಿರಬೇಕು ಇಷ್ಟೊಂದು ದುಡ್ಡು ನನಗೆ ಬೇಡ ಬೇಕಾದಾಗ ನಾನೇ ಕೇಳ್ತೀನಿ ತಗೋ ಮೊದಲು ಒಂದು ಹೊಸ ಮೊಬೈಲ್ ತಗೋ